ఆకే సుందరి భక్తరు మన కోరికయం వీడేరిచి కృష్ణను నిదేశ విచారము ఎలిగి తెలియదు. ఆకే సుందరి నాను సుమ్మనే కుడతరు నింతరు నడతరు నిద్రించుదరు విశ్రాంతియు పడదరు ఇంత సమయదల్లి కూడయన్న అందరము సదవంతతి నరవాయి. ಅಯ್ಯ ರಮಣಿ ಜನರಿಗೆ ತಿಥ್ಯವನ್ನು ವಿಧಿಸುವ ಮಾ ಚಂಪೂರ್ಣ ರೂಪವನ್ನು ತರಿಸಿ ಈ ವಿಷಯವು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿತ್ಯದಿಂದಲೂ ಸತಿ ಮಾ ಏನು ಮಾತನಾಡುತ್ತೀರಿ? ಎಂತ ಮಾತನಾಡಿದರೆ
ಲಕ್ಷ್ಮಿ ರೇ ಹರಿ ನಿನ್ನ ಆ ಗಜನಾದ ಜಲಂಧರನನ್ನ ವಜೆ ಮಾಡಿದನೆಂದು ನುಡಿದಿಯಲ್ಲ ಹೌದಪ್ಪಯ್ಯ ಅತಿಮಯಿ ಮಗಳು ಪಲ್ಲವರ್ಯಾ ಸರ್ವಂತ ಯಾನಿಯಾದ ನನ್ನಂಥವನಿಗೆ ವಿಧಿ ಕಾಟವೂಲಿ ಅದೇ ಸುಂದರಿ ಅದು ಹೇಗಂದರೆ ಅದು ಹೇಗೆ ದಾನವ ಗುರುಗಳಾದ ಶುಕ್ರಾಚಾರ್ಯರು ಜಗತ್ತು ಕಲ್ಯಾಣ ಕಾರ್ಯಕ್ಕೆ ದುಷ್ಟ ಜನ ಶಿಕ್ಷಕರಾಗಿ ಭೂಲೋಕದಿಂದ ಹುಟ್ಟಿದರೆಂದು ಶಾಪವನ್ನು ಕೊಟ್ಟಿರುವರು ಸತಿ ಯಾರಿಗೆ ತಿಳಿಯದು ಎನ್ನ ಅಂತರಂಗದ ಸಂಗತಿ ಈ ಸುಂದರವಾದ ಪುಷ್ಪಮಾಲೆಯನ್ನು ವಿಷ್ಣುವಿನ ಪಾತ್ರ ಮಾಡಿದವರು ಭವಂಬರಕಾರ ಮಾಡುತ್ತಾರೆ ಕೃಷ್ಣನ ಪಾತ್ರ ಮಾಡಿದವರು ಮೌರುಪಾಲ ನಾಯರ್ ಮಾಡುತ್ತಾರೆ ಹಾ ವಿಧಿ ಕಾಟ ನಿನ್ನನ್ನು ಬಿಡಲಿಲ್ಲವೇ ಹೌದೇ ನಿಜವೇ ಸರೇ ಹರೇ ಆಯಾ ವಿಚಾರಕ್ಕೋಸ್ಕರ ಸಂದರ್ಭ ಅನುಕೂಲ ತರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿ
ಮಾತನಾಡಿದವನು ಸುಂದರಿ ಎಲ್ಲ ಬಲ್ಲವರಾದ ನೀವೇ ಈ ರೀತಿ ಮಾತನಾಡಬಹುದು ಯಾತಕ್ಕೆ ಮಾತನಾಡಬಾರ ಒಂದು ಹೆಣ್ಣನ್ನು ಚೆರುವೆ ಮಾತನಾಡುವೆಯ ಗೌಡ್ರ ಎಲ್ಲರೂ ಬರ್ಬೇಕಪ್ಪ ಬಾರ್ಸಕ ಗೌಡ್ರ ಕರ್ಬಸ್ಗೌಡ ಸುಂದರಿ ಏನು ನಿಮ್ಮ ಅವತಾರ ಏನಿರು ಏನಾಗಿರ್ಬೋದು ಸುಂದರಿ ಹೇಳಿ ಕೇಳು ಅದೇನು ಸಾರವಾಗಿ ಹೇಳು ಪ್ರಿಯರ ಕಾಡವದ ಪುರುಷರು Thank you.
ರಾತ್ರಿಯೊಳಗೆ ಉದ್ಭವಿಸಿದ ಎನ್ನ ಪ್ರಾಣಕಾಂತಿಯೇ ನಿನಗೆ ಆ ಕುಳ ನಾಟ ಸ್ಮಸೂರನ್ನು ಪಹಚಿಕೊಂಡು ಆ ಕೃಷ್ಣ ನಷ್ಟಗೊಳಿಸುವ ಕರ್ತವ್ಯ ಆದ್ದರಿಂದ ಆಕ್ಷಣೆಯೇ ಮೋಹಿನ ಅವತಾರವನ್ನು ತಾಳಿ ಆ ಧರ್ಮನಾಥ ಭಸ್ಮಸೂರನು ತನ್ನ ಅಕ್ಕದಿಂದ ತನಗೆ ಮರಣವಾಗುವಂತೆಯೇ ಮಾಡಿ ಆ ಸದ ಶಿವನಿಗೆ ಬಂದಿರ ಸಂಜರಿಯ ಪೂರನಾದ ವಿರಣ್ಯ ಕಶ್ಯಪನ ಸಂಹರಿಸಿದೆ ಅವನ ಮಗನಾದ ಭಕ್ತ ಪ್ರಹ್ಲಾದನ ರಕ್ಷಣೆ ಮಾಡಲಿಲ್ಲ ನಿರಂಜನಾದ ಎನ್ನುವ ವಾದ ಮಾಡುವುದು ಸರಿಯಲ್ಲ ನಾರಿ ಪ್ರೇಮದ ನೀನು ಏನು ಹೇಳಿದರೋ ನಿನ್ನ ಮಾತು ನಾನು ಸರ್ವತ್ರ ನಂಬಲಾರೆ ಯಾತಿಕ್ಯ ನಂಬಲಾರೆ ಸುಂದರಿ ಅಪಟ ನಾಟಕದ ಸೂತ್ರಧಾರಿ ಸುಂದರಿ ಪ್ರಿಯ ಪ್ರಿಯಳೆ ಮುರಾರಿ ಮುಖಾನಂಗಿ ಶ್ರೀಹರಿ ಸುಂದರಿ Yeah!
ಸಮಯದಿಂದ ಶ್ರೇಷ್ಠರಾದ ನಮ್ಮ ದೇವತೆಗಳಿಗೆ ಸಂಜೆ ಬಿಡುವರು ಆ ಕ್ಷಣವೇ ತಮ್ಮ ಸುಮನಿಗೆ ಕಾಂತಿ ನಿನಗೆ ಕೆಗಿದರ ಚಿಂತೆ ನಿನ್ನ ದರ್ಶನಕ್ಕಾಗಿ ನಾನೀಗ ವೈಕುಂಠಕ್ಕೆ ಬಂದಿರುವೆನು. ಲಕ್ಷ್ಮೀ ಸಮೇತನಾದ ನಿಮ್ಮನ್ನು ಕಂಡನು ದೇವ, ನಿಮ್ಮ ಪಾದ ಪದ್ಮಾಂಗಲಿಗೆ ವಂದಿಸುವನು ದೇವ. ದಿವ್ಯ ಪ್ರಭಾವ ಅವೋ ದೇವ, ಹಾಗಾದರೆ ಹೇಳುವೆನು ಕೇಳ. ಸಂಹಾರ ಮಾಡಿ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡಿ ಎಂದು ಬೇಡಿಕೊಳ್ಳಬೇಕು.
ನಾರಿಮಣಿ ಎನ್ನ ಮೋಹದ ಅರಗಿನಿ. ಮೋಹನಾಗ ಕ್ಷಣ ಕಾಲದಲ್ಲಿ ಜಗತ್ತಿಗೆ ಬಂದರು ಆಪತ್ತನ್ನು ಪರಿಹರಿಸುವೆ. ಲೋಕ ಕಂಟಕರಾದ ಲೋಹವತಿ ಜನಂ ಚರ್ಚಿಸುವೆ ಎನ್ನ ದೇವ. ಇನ್ನು ಸ್ವಲ್ಪ ಸಮಯದಲ್ಲಿ ಆ ಕೂಡ ನಮ್ಮ ಅಥವಾ ಮಾಡುವೆ ನಾರದ ನೋಡದಿರು ಎನ್ನ ಲೀಲದಿನ ಹೇ ಸ್ವಾಮಿ ದಾರಿ ಬಿಡ್ರು.